Hello, good morning students. Today we are going to solve the some of the questions on the output casting. Means some of the problems at the output casting. In the last classes here we have seen that the what is the output casting, how we are going to prepare the cast sheet, what is the difference between the cast sheet and the cast, I mean the cast statement of the cast. ಇವೆಲ್ಲ ನಾವು ನೋಡಿದ್ದೀವಿ. ಮತ್ತೆ ಟೆಂಡರ್ ಅಂದ್ರೆ ಏನು, ಕೊಟೇಶನ್ ಅಂತಂದ್ರೆ ಏನು, ಮತ್ತೆ ಯಾವ ರೀತಿ ಟೆಂಡರ್ ಮತ್ತೆ ಕೊಟೇಶನ್ಸ್ ಅನ್ನು ಇಲ್ಲಿ ಮಾಡಲಾಗ್ತದೆ, ಅಂದ್ರೆ ಈ ಪ್ರಾಬ್ಲಮ್ಸ್ ಎದುರ್ ಮೇಲೆ ಇವೆ ಅಂತಂದ್ರೆ ನಿಮ್ಗೆ ಈ ಈಗಾಗಲೇ ನಾವು ಲಾಸ್ಟ್ ಸ್ಟೆಮ್ ನಲ್ಲಿ ಅಂದ್ರೆ ಫಿಫ್ತ್ ಸ್ಟೆಮ್ ನಲ್ಲಿ ಈ ರೀತಿ ಕಾಸ್ಟ್ ಶೀಟ್ ಅಥವಾ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅನ್ನು ನಾವು ಈಗಾಗಲೇ ಪ್ರಿಪೇರ್ ಮಾಡಿದ್ದೀವಿ. ಆದ್ರೆ ಇಲ್ಲಿ ಹೊಸದಾಗಿ ನೀವು ಏನ್ ಕಲಿತೀರಿ ಅಂತಂದ್ರೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತಂದು ಬರುತ್ತದೆ. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತಂದ್ರೆ ಇಲ್ಲಿ ಅಂದಾಜು ಮಾಡಿರ್ತೀವಿ ನಾವು, ಅಂದ್ರೆ ಈ ಕಾಸ್ಟ್ ಶೀಟ್ ನ ಇಲ್ಲಿ ಈ ವರ್ಷ ಇಷ್ಟು ಕಾಸ್ಟ್ ಆಯ್ತು, ಮುಂದಿನ ವರ್ಷ ಎಷ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಂತಂದ್ರೆ ಈಗ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ, ಅಂದ್ರೆ ಡೈರೆಕ್ಟ್ ಮಟೀರಿಯಲ್ಸ್ ಈ ವರ್ಷ ನಮ್ಗೆ 1 ಲಕ್ಷ ರೂಪಾಯಿ ಆಗಿದೆ ಅಂತಂದ್ರೆ ಈ ವರ್ಷದ ನಿಮ್ಗೆ ಕಾಸ್ಟ್ ಶೀಟ್ ಇಲ್ಲಿ ತೋರಿಸ್ತದ. ಈ ಒಂದು 1 ಲಕ್ಷ ರೂಪಾಯಿಯ ಒಂದು ಅಂದಾಜಿನ ಮೇಲೆ ಮುಂದಿನ ವರ್ಷ ನಮಗೆ 2 ಲಕ್ಷ ರೂಪಾಯಿ ಆಗ್ಬಹುದು ಎಂಬುದನ್ನು ನಾವು ಅಂದಾಜು ಮಾಡುವುದು. ಅದೇ ರೀತಿ ಡೈರೆಕ್ಟ್ ಲೇಬರ್ಸ್ ಈ ವರ್ಷ ನಮ್ಗೆ 50,000 ಇದೆ, ಅದು ಮುಂದಿನ ವರ್ಷ 1 ಲಕ್ಷ ಆಗ್ಬಹುದು. ಯಾಕಂದ್ರೆ ಎಸ್ಟಿಮೇಟೆಡ್ ಮಾಡಿ ಅಂದ್ರೆ ಅಂದಾಜು ಮಾಡಿದಂತಹ ಒಂದು ಅಂದಾಜು ಬೆಲೆಗಳು ತೋರಿಸುವಂತಹ ಒಂದು ಕಾಸ್ಟ್ ಶೀಟೆ, ಅಂದಾಜು ಒಂದು ವೆಚ್ಚವನ್ನು ತೋರಿಸುವಂತಹ ಒಂದು ಕಾಸ್ಟ್ ಶೀಟೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತಂದು ಹೇಳ್ತೀವಿ. ಮೀನ್ಸ್ ದಿಸ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಇಸ್ ಹಿಯರ್ ಪ್ರಿಪೇರ್ಡ್ ಆನ್ ದಿ ಬೇಸಿಸ್ ಆಫ್ ದ ಪ್ರೀವಿಯಸ್ ಇಯರ್ ಕಾಸ್ಟ್ ಶೀಟ್ ಅಂತಂದ್ರೆ ಆರ್ ಕರೆಂಟ್ ಇಯರ್ ಕಾಸ್ಟ್ ಶೀಟ್ ಅಂತಂದು ಹೇಳ್ತೀವಿ. ಈಗಾಗಲೇ ನಾವು ಮಾಡಿದಂತಹ ಒಂದು ಕಾಸ್ಟ್ ಶೀಟ್ ನ ಒಂದು ಅಂದಾಜಿನ ಮೇಲೆ ಅದರ ಆಧಾರದ ಮೇಲೆ ನಾವು ಎಸ್ಟಿಮೇಟ್ ಮಾಡಿ ಎಸ್ಟಿಮೇಟೆಡ್ ಅಮೌಂಟ್ ತಗೊಂಡು ಟೋಟಲ್ ಕಾಸ್ಟ್ ಅಥವಾ ಆ ಟೋಟಲ್ ಕಾಸ್ಟ್ ಬೇಸಿಸ್ ಮೇಲೆ ನಾವು ಅಥವಾ ಸೇಲ್ಸ್ ಆ ಟೋಟಲ್ ಸೇಲ್ಸ್ ಬೇಸಿಸ್ ಮೇಲೆ ನಾವು ಪ್ರಾಫಿಟ್ ಅಥವಾ ನಾವು ಲಾಸ್ ಅನ್ನು ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ಮುಂದೆ ಆಗುವಂತಹ ಒಂದು ಪ್ರಾಫಿಟ್ ಎಷ್ಟು ಆಗ್ಬಹುದು ಎಂಬುದನ್ನು ನಾವು ಫೈಂಡ್ ಔಟ್ ಮಾಡಬಹುದು. ಅಂದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಯಾವ ರೀತಿ ಬರ್ತಾವ ಅಂತಂದ್ರೆ, ನೀವು ಆಲ್ರೆಡಿ ಲಾಸ್ಟ್ ಟೈಮ್ ನಲ್ಲಿ ಕಲ್ತಿದ್ದೀರಲ್ಲ ಕಾಸ್ಟ್ ಶೀಟ್ ಅನ್ನು ಪ್ರಿಪೇರ್ ಮಾಡುವುದು, ಅದೇ ರೀತಿ ನಾವು ಇಲ್ಲಿ ಕಾಸ್ಟ್ ಶೀಟ್ ಅನ್ನು ಪ್ರಿಪೇರ್ ಮಾಡಬೇಕು. ಇವತ್ತು ನಾನು 2 ಪ್ರಾಬ್ಲಮ್ ನಿಮ್ಗೆ ಹೇಳ್ತೀನಿ, 5 ಮಾರ್ಕ್ಸ್ ತಿಳ್ಕೊರಿ. ಈ ಪ್ರಾಬ್ಲಮ್ಸ್ ನಿಮ್ಗೆ ಹಾಕ್ತೀನಿ ನಾನು, ನಾನು ಸೊಲ್ಯೂಷನ್ ಅನ್ನು ನಾನು ಮಾಡಿಸ್ತಾ ಇದ್ದೀನಿ. ಇಲ್ಲಿ ಪ್ರಾಬ್ಲಮ್ಸ್ ಓದ್ತೀನಿ ನೋಡ್ರಿ. ಫ್ರಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಕಾಸ್ಟ್ ಶೀಟ್ ಫಾರ್ ದಿ ಮಂತ್ ಆಫ್ ಏಪ್ರಿಲ್ 2018. ಅಂದರೆ ಕಾಸ್ಟ್ ಶೀಟ್ ಅನ್ನು ಯಾವ ಮಂತ್ ಇದು ಏಪ್ರಿಲ್ 2018 ನೋಡಿ, ಹಿಂದಿನ ಬಂದಿದೆ. ಸೊ ಕಾಸ್ಟ್ ಶೀಟ್ ಫಾರ್ ದಿ ಮಂತ್ ಆಫ್ ಏಪ್ರಿಲ್ 2018 ಎರಡು ಕಾಲಮ್ಸ್ ಕೂಡ ಬರ್ತವೆ, ಇಲ್ಲಿ ಒಂದು ಕಾಲಮ್ ಕೂಡ ಬರ್ತವೆ. ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಿದ್ರು ಅಂತಂದ್ರೆ ನಿಮ್ಗೆ ಎಷ್ಟು ಯೂನಿಟ್ಸ್ ಅನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಎಂಬುದನ್ನು ಕೊಟ್ಟಾಗ ಅಥವಾ ಕಾಸ್ಟ್ ಪರ್ ಯೂನಿಟ್ ಅನ್ನು ಫೈಂಡ್ ಔಟ್ ಮಾಡ್ರಿ ಅಂತಂದಾಗ ನಿಮಗೆ ಎರಡು ಕಾಲಮ್ ಅಲ್ಲಿ ಹಾಕ್ಬಹುದು. ಒಂದು ಕಾಸ್ಟ್ ಪರ್ ಯೂನಿಟ್ ಕಾಲಮ್, ಒಂದು ಟೋಟಲ್ ಕಾಸ್ಟ್ ಕಾಲಮ್. ಯಾವಾಗ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಾಗ ಅವಾಗ, ಮತ್ತೆ ಇನ್ನೊಂದು ಕಾಸ್ಟ್ ಪರ್ ಯೂನಿಟ್ ಫೈಂಡ್ ಔಟ್ ಮಾಡ್ರಿ ಅಂದಾಗ ಕಂಪಲ್ಸರಿ ಎರಡು ಕಾಲಮ್ಸ್ ಅನ್ನು ಹಾಕ್ಬೇಕು. ಆದ್ರೆ ಇಲ್ಲಿ ನಮ್ಗೆ ಏನ್ ಕೇಳಿದ್ರೆ ಬರೀ ಕಾಸ್ಟ್ ಶೀಟ್ ಅನ್ನು ಪ್ರಿಪೇರ್ ಮಾಡಿದ್ರಿಂದ ಈ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಗೆ ಯೂನಿಟ್ಸ್ ಪ್ರೊಡ್ಯೂಸ್ ಕೊಟ್ಟಿಲ್ಲ, ಅದಕ್ಕೆ ನಾನು ಒಂದೇ ಕಾಲಮ್ ಅನ್ನು ಇಲ್ಲಿ ಹಾಕಿದ್ದೀನಿ ನೋಡ್ರಿ. ರಾ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ 8,500. ರಾ ಮಟೀರಿಯಲ್ಸ್ ಅಂತ ಕೊಟ್ಟಿದ್ದಾನೆ. ಮತ್ತೆ ಎರಡನೇ ಕಾಲಮ್ ನೋಡಿ, ಡೈರೆಕ್ಟ್ ವೇಜಸ್ ಪೇಡ್ 1 ಲ್ಯಾಕ್. ಸರಿ, ಡೈರೆಕ್ಟ್ ವೇಜಸ್ 1 ಲ್ಯಾಕ್, ಇದೊಂದು ಇನ್ಫಾರ್ಮೇಶನ್ ಇದೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಏನಿದೆ ಅಂತಂದ್ರೆ, ಫ್ಯಾಕ್ಟರಿ ಎಕ್ಸ್ಪೆನ್ಸಿಸ್ 50% ಆನ್ ವೇಜಸ್. ಫ್ಯಾಕ್ಟರಿ ಎಕ್ಸ್ಪೆನ್ಸಿಸ್ 50% ಆನ್ ವೇಜಸ್ ಅಂತ ನಿಮಿಷ. ಇಲ್ಲಿ 8,500 ಇದೆ, ಏನು ನೋಡಿ, 10,000. ಡೈರೆಕ್ಟ್ ವೇಜಸ್ 10,000 ಅಂಡ್ ಏನದರ್ ಒನ್ ಇಸ್ ಫ್ಯಾಕ್ಟರಿ ಎಕ್ಸ್ಪೆನ್ಸಿಸ್. ಫ್ಯಾಕ್ಟರಿ ಎಕ್ಸ್ಪೆನ್ಸಿಸ್ ದಟ್ ಇಸ್ ಹಿಯರ್ 50% ಆನ್ ವೇಜಸ್, 50% ಆನ್ ವೇಜಸ್. ಅಂಡ್ ಏನದರ್ ಒನ್ ಇನ್ಫಾರ್ಮೇಶನ್, ಆಫೀಸ್ ಎಕ್ಸ್ಪೆನ್ಸಿಸ್, ಆಫೀಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಿಸ್ ಇಟ್ ಇಸ್ 20% ಆನ್ ಫ್ಯಾಕ್ಟರಿ ಕಾಸ್ಟ್, 20% ಆನ್ ಫ್ಯಾಕ್ಟರಿ ಕಾಸ್ಟ್ ಅಂತ ಕೊಟ್ಟಿದ್ದಾನೆ. ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಏನಿದೆ, ದ ಕೊಟೇಶನ್ ಶುಡ್ ಬಿ ಇನ್ಕ್ಲೂಡ್ ಪ್ರಾಫಿಟ್ ಆಫ್ 20% ಆನ್ ಸೇಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ದ ಕೊಟೇಶನ್ ಅಂದ್ರೆ ಹೇಳುವಂತ ಪ್ರೈಸ್, ದ ಕೊಟೇಶನ್ ಇನ್ಕ್ಲೂಡ್
This one is to be include profit of 20% on selling price. 20% on selling price. Okay, 20% on cost mele profit alla. 20% on selling price. And the company ke profit estimate sale estimate alla, sales ki rest made alla, sales mele 20% profit agena. ಇದು ತೋರಿಸುವಂತಹ ಒಂದು ಕಾಸ್ಟ್ ಶೀಟ್ ಅನ್ನು ನೀವು ಪ್ರಿಪೇರ್ ಮಾಡಬೇಕು. ಟೋಟಲ್ ಕಾಸ್ಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಕಾಸ್ಟ್ ಅನ್ನು ಫೈಂಡ್ ಔಟ್ ಮಾಡಿ ಪ್ರಾಫಿಟ್ ಎಷ್ಟು ಆಗ್ತದೆ ಅಂತಂದು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 20% ಸೆಲ್ಲಿಂಗ್ ಮೇಲೆ 20% ಅಂತ ಕೊಟ್ಟಾರ ಎಷ್ಟು ಅಂತ ನಾವು ಇವತ್ತು ಫೈಂಡ್ ಔಟ್ ಮಾಡಿದ್ದೀವಿ. ಇಲ್ಲಿ ಕಾಸ್ಟ್ ಶೀಟ್ ಆದ್ರೆ ಫಸ್ಟ್ ನಾವು ಡೈರೆಕ್ಟ್ ಮಟೀರಿಯಲ್ ಸ್ಟಾರ್ಟ್ ಮಾಡಿ ಫಸ್ಟ್ ಪ್ರಾಡಕ್ಟ್ ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ ಇಸ್ ದ aggregate of direct material, direct expenses and direct wages, which is called as prime cost. Okay, now column will include raw materials. This is direct material. Okay, direct materials. Total column will be 8,500. Then direct wages 10,000. Factory expenses come comes here under the first stage and prime cost come to take prime cost more on solar problem in the third story and then the more on solar procedure prime cost that is here another one the direct expenses is here not given therefore here we add that this to 18,500 it is the prime cost then here we going to take the indirect cost that is the first overhead is here factory overhead. ಕಾಸ್ಟ್ ಶೀಟ್ ಅಂತಂದ್ರೆ ಏನ್ ಒಳಗೊಂಡಿರ್ತದೆ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಇರಕ್ಕಿಲ್ಲ ಕೇವಲ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಅಷ್ಟೇ ನಾವಿಲ್ಲಿ
ಟೋಟಲ್ ಕಾಸ್ಟ್ ಅನ್ನ ಅಂದ್ರೆ ಕಾಸ್ಟ್ ಪ್ರೊಡಕ್ಷನ್ ಟೈಮ್ ಕಾಸ್ಟ್ ಇಲ್ಲಿ ನಾವು ಮಾಡಬಹುದು ನಂತರ ನಿಮಗೆ ಏನು ಕೊಟ್ಟಾನೆ ಅಂದ್ರೆ ಪ್ರಾಫಿಟ್ 20% ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಾನೆ ಆದ್ರೆ ನಿಮಗೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ನಿಮಗೆ ಕೊಟ್ಟಿಲ್ಲ ಕೊಟ್ಟಾರೆ ಅಂತ ನೋಡಿ ಸೆಲ್ಲಿಂಗ್ ಪ್ರೈಸ್ ನಿಮಗೆ ಇಲ್ಲ ಅಂದ್ರೆ 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಅಂದ್ರೆ ನಾವು ಕಾಸ್ಟ್ ನೋಡಿ ಅಂಡರ್ ದ ಕಾಸ್ಟ್ ಸ್ಟಾರ್ನ ಇಲ್ಲಿ ಪ್ರಾಫಿಟ್ ಬರ್ಕೊಳ್ಳಿ ಪ್ರಾಫಿಟ್ ಇದರ ಮೇಲೆ ಕಾಸ್ಟ್ ಮೇಲೆ ನಾವು ಮಾಡಬೇಕು 28200 ಇಂಟು 20 ಡಿವೈಡೆಡ್ ಬೈ ಸ್ಕೂಲ್ನ ಪರ್ಸೆಂಟೇಜ್ 20 ಡಿವೈಡೆಡ್ ಬೈ 18 ಈ ರೀತಿ ಮಾಡಿ ನೀವು ಏನಂತಂದ್ರೆ ಆ ಪ್ರಾಫಿಟ್ ಅನ್ನು ನೀವು ಫೈಂಡ್ ಔಟ್ ಮಾಡಿ ಅಂದ್ರೆ ನಾವಿಲ್ಲಿ ಅಸ್ಯೂಮ್ ಮಾಡಬೇಕು ಏನು ಸೇಲ್ಸ್ 100 ಇದ್ದಾಗ ಕಾ ಪ್ರಾಫಿಟ್ ಎಷ್ಟು ಆಗಬಹುದು ಕಾಸ್ಟ್ ಅನ್ನು ನೀವು ಕಳೆದಾಗ ನೋಡಿ ಸೇಲ್ಸ್ ನಲ್ಲಿ ಸೇಲ್ಸ್ ನಲ್ಲಿ ಕಾಸ್ಟ್ ಅನ್ನು ನೀವು ಕಳೆದಾಗ ನಿಮಗೆ ಪ್ರಾಫಿಟ್ ಬರ್ತದ ಈ ರೀತಿ ಸೇಲ್ಸ್ ನಮಗೆ 100 ಇದ್ದು ಕಾಸ್ಟ್ ನಮಗೆ 20 ಇದೆ ನಮಗೆ ಪ್ರಾಫಿಟ್ ಎಷ್ಟು ಆಯ್ತು 80 ಅಂತದ್ದು ಗೊತ್ತಾಯ್ತಾ ಇಲ್ಲಿ ನೋಡಿ ನಮಗೆ ಏನಂತ ಮಾಡ್ಬೇಕು ನಾವು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿಲ್ಲ ಸೇಲ್ಸ್ ಈಸ್ ಹಿಯರ್ 100 ದೆನ್ ಪ್ರಾಫಿಟ್ 20 ದೆನ್ ಟೋಟಲ್ ಕಾಸ್ಟ್ ಹಿಯರ್ 80 ನೋಡಿ ಟೋಟಲ್ ಕಾಸ್ಟ್ ಹಿಯರ್ 80 ಏನಂದ್ರೆ ಪ್ರಾಫಿಟ್ ಇದೆ ಸೇಲ್ಸ್ 100 ಇದ್ದಾಗ ಪ್ರಾಫಿಟ್ 20 ಆಗುತ್ತೆ ಕಾಸ್ಟ್ 80 ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಇತ್ತಂದ್ರೆ ಅಲ್ಲಿ ನಾವು ಸೇಲ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಓವರ್ ಹೆಡ್ ಕೂಡ ನಾವು ತಗೋತಿದ್ವಿ ಆದ್ರೆ ಇದು ಕಾಸ್ಟ್ ಶೀಟ್ ಇರುವುದರಿಂದ ಕೇವಲ ಆಫೀಸ್ ಅಡ್ಮಿನಿಸ್ಟ್ರೇಟಿವ್ ಅಥವಾ ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ತನಕ ತಗೊಂಡಿಲ್ಲಿ ನಾವು ಪ್ರಾಫಿಟ್ ಅನ್ನು ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಪ್ರಾಫಿಟ್ ಯಾವ ರೀತಿ ಕೊಟ್ಟಾನ ಪ್ರಾಫಿಟ್ ಆ ಸೆಲ್ಲಿಂಗ್ ಪ್ರೈಸ್ ನಲ್ಲಿ ಪ್ರಾಫಿಟ್ ಕೊಟ್ಟಾನ ನಮಗೆ ಸೇಲ್ಸ್ ಕೊಟ್ಟಿಲ್ಲ ಅದರಿಂದ ನಾವು ಸೇಲ್ಸ್ ಏನಂತ ಅಸ್ಯೂಮ್ ಮಾಡಿವಿ 100 ಇಸ್ ದ ಸೇಲ್ಸ್ ಸೇಲ್ಸ್ ಇಸ್ 100 ದೆನ್ ಪ್ರಾಫಿಟ್ ಇಸ್ 20 ಪ್ರಾಫಿಟ್ 20 ಇದ್ದಾಗ ನಾನು ಕಾಸ್ಟ್ ಹೇಳ್ತೀನಿ ನೋಡಿ ಸೇಲ್ಸ್ ನಲ್ಲಿ ಪ್ರಾಫಿಟ್ ಅನ್ನು ಕಳೆದಾಗ ನಿಮಗೆ ಕಾಸ್ಟ್ ಗೊತ್ತಾಗ್ತದೆ ಅಥವಾ ಕಾಸ್ಟ್ ನಲ್ಲಿ ಪ್ರಾಫಿಟ್ ಅನ್ನು ಕೂಡಿಸಿದಾಗ ಸೇಲ್ಸ್ ಗೊತ್ತಾಗ್ತದೆ ಈ ರೀತಿ ಅದರಿಂದ ನಾವು ಅಸ್ಯೂಮ್ ಮಾಡಿದಂತ ವ್ಯಾಲ್ಯೂಸ್ ಅನ್ನು ತಗೊಂಡು ನಮ್ಗೆ ಇದರಲ್ಲಿ 80 ಕಾಸ್ಟ್ ಅನ್ನ ಟೋಟಲ್ ಕಾಸ್ಟ್ ಕೂಡ ನಿಮಗೆ ಗೊತ್ತಿದೆ ಅಂದ್ರೆ 80 ಇದ್ದಾಗ 20 ಪ್ರಾಫಿಟ್ 28000 ಇದ್ದಾಗ ಪ್ರಾಫಿಟ್ ಎಷ್ಟು ಅದನ್ನು ನೋಡಿ ಪ್ರಾಫಿಟ್ ಅನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ ಈ ರೀತಿ ನೀವು ಪ್ರಾಫಿಟ್ ಅನ್ನು ಫೈಂಡ್ ಔಟ್ ಮಾಡಬೇಕು ಓಕೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ನಾನು ಪ್ರಾಬ್ಲಮ್ ಅನ್ನು ಮಾಡಿಸ್ತೀನಿ.